ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಚಿಕೆಯ ಹೈಲೈಟ್ಸ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಕಡೆ ಪುಟ್ಟಕ್ಕ ಹಾಗೆ ಸಹನ ಇಬ್ಬರು ಕೂಡ ದುಡ್ಡು ತಗೊಂಡು ಮನೆಗೆ ಬರ್ತಾರೆ. ಅಲ್ಲಿ ರಾಜೇಶ್ವರಿ ಕೂಡ ಕಾಯ್ತಾ ಇರ್ತಾಳೆ. ಅವಳ ಕೈಗೆ ತಂದು ದುಡ್ಡು ಕೊಟ್ಟಾಗ ಪರವಾಗಿಲ್ಲ ಅದು ಕೊಟ್ಬಿಟ್ಟಿದ್ದೀರಾ, ಸ್ವಾಭಿಮಾನನ ಉಳಿಸ್ಕೊಂಡ್ರಿ ಅನ್ನೋ ಥರ ಮಾತಾಡಿ ದುಡ್ಡಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಮನೆಗೆ ಬಂದ ಮೇಲೆ ಅವಳು ಗೋಪಾಲನ್ನ ಮೀಟ್ ಮಾಡ್ತಾಳೆ. ಈ ಥರ ಬಡ್ಡಿ ವಸೂಲಿ ಮಾಡ್ಕೊಂಡು ಬಂದೆ ಪುಟ್ಟಕ್ಕನ ಹತ್ರ ಅಂತ ಹೇಳ್ತಾಳೆ. ಪ್ರತಿ ತಿಂಗಳು ಇದೇ ಥರ ವಸೂಲಿ ಮಾಡ್ತೀನಿ ಅಂದಾಗ ಗೋಪಾಲಂಗೆ ಶಾಕ್ ಆಗುತ್ತೆ. ಪ್ರತಿ ತಿಂಗಳು ನಾನೇ ಕೊಡಬೇಕಾ ಅನ್ನೋ ರೀತಿ ಶಾಕ್ ಆಗಿ ಅಲ್ಲಿ ನಿಂತಿರ್ತಾನೆ. ಇನ್ನೊಂದು ಕಡೆ ಸ್ನೇಹ ಹಾಗೆ ಕಂಡು ಇಬ್ಬರು ಕೂಡ ಅಲ್ಲಿ ರೂಮಲ್ಲೇ ಇರ್ತಾರೆ. ಸ್ನೇಹ ಒಂದೊಂದೇ ಬಾಕ್ಸ್ನ ಓಪನ್ ಮಾಡಿ ಬುಕ್ಸ್ಗಳನ್ನೆಲ್ಲ ಜೋಡಿಸ್ತಾ ಇರ್ತಾಳೆ. ಅದು ಚಾಕುಯಿಂದ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ಅಲ್ಲಿ ಕೈ ಕುಯ್ಕೊಬಿಡ್ತಾಳೆ ಸ್ನೇಹ. ಆಗ ಕಂಡಿಗೆ ತುಂಬಾ ಬೇಜಾರಾಗಿ ಬಂದು ಕಚ್ಚಿಪ್ ಕಟ್ಟಬೇಕು ಅಂತ ಬರ್ತಾ ಇರ್ತಾನೆ. ಆದರೆ ಅವಳು ಕಟ್ಟಿಸ್ಕೊಳ್ಳೋದಿಲ್ಲ. ಅಲ್ಲಿ ಸ್ವಲ್ಪ ಅವ್ರದ್ದು ಬೇಜಾರಾಗುವಂತಹ ಇನ್ನೊಂದು ಕಡೆ ಪುಟ್ಟಕ್ಕ ಹಾಗೆ ಸ್ನೇಹ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಮುರಳಿ ಮೇಷ್ಟ್ರು ಬರ್ತಾರೆ. ಅವ್ರಿಗೆ ನಾನು ನಿಜ ಹೇಳ್ತೀನಿ ಅಂದ್ಬಿಟ್ಟು 15 ಲಕ್ಷದ ವಿಷಯನ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಪುಟ್ಟಕ್ಕ ಇಲ್ಲ ಅಂತಲೇ ಹೇಳ್ತಾ ಇರ್ತಾಳೆ. ಆದರೆ ಸಹ ನಮ್ಮ ಹತ್ರ ಹೌದು ಅಂತ ಹೇಳಿದಾಗ ಬನ್ನಿ ಕ್ಲಿಯರ್ ಮಾಡ್ಕೊಂಡು ಬರೋಣ ಅಂತ ಮನೆಗೆ ಹೋಗ್ತಾರೆ. ಮುರಳಿ ಮೇಷ್ಟ್ರು ಅಂದರೆ ಅವರ ತಂದೆ ತಾಯಿ ಹತ್ರ ಹೋಗ್ತಾರೆ. ಇನ್ನೊಂದು ಕಡೆ ಮತ್ತೆ ರಾಜೇಶ್ವರಿ ಬಂಗಾರಮ್ಮನ ಮನೆಗೆ ಹೋಗ್ತಾಳೆ ಗೋಪಾಲನ್ನ ಕರ್ಕೊಂಡು. ಹಾಗೆ ಬಂಗಾರಮ್ಮ ಅವ್ರ ಹತ್ರ ಬಡ್ಡಿ ವಸೂಲಿ ಬಗ್ಗೆ ಡಿಫ್ರೆಂಟಾಗಿ ಮಾತಾಡಿ ಇರ್ತಾಳೆ. ವಸೂಲಿ ಮಾಡ್ಕೊಂಡು ಬಂದೆ ಅಂತ ಹೇಳಲ್ಲ, ಅವಳ ಪರವಾಗಿ ಅಂದರೆ ಪುಟ್ಟಕ್ಕನ ಪರವಾಗಿ ನಾನೇ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದು ಆ ಥರ ಹೇಳ್ತಾಳೆ. ಆದರೆ ಬಂಗಾರಮ್ಮ ಮಾತ್ರ ನಾನು ಅವಳ ಹತ್ರ ನಾನು ಪುಟ್ಟಕ್ಕನ ಹತ್ರ ದುಡ್ಡು ತೊಗೊಳ್ಳಲ್ಲ ಅಂತ ಮಾತು ತೊಗೊಂಡಿದ್ದೀನಿ, ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಹೇಳಿಬಿಟ್ಟು ಬಂದುಬಿಡ್ತಾಳೆ. ನಾನು ಹಾಗಾದರೆ ಬಂಗಾರಮ್ಮನಿಗೆ ದುಡ್ಡು ಬೇಡ ಅಂತ ಹೇಳಿದ್ರೆ ನಾನೇ ದುಡ್ಡನ್ನು ತಿಂಗಳು ನಾನೇ ವಸೂಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು ರಾಜೇಶ್ವರಿ ತುಂಬ ಖುಷಿಯಾಗ್ಬಿಡ್ತಾಳೆ. ಇನ್ನೊಂದು ಕಡೆ ಕಂಟಿ ಸ್ನೇಹಗೆ ಪ್ಲಾಸ್ಟರನ್ನು ವಸು ಕೈಯಲ್ಲಿ ಕೊಟ್ಟು ಕಳಿಸ್ತಾನೆ. ವಸು ಕೈಯಲ್ಲಿ ಕೊಟ್ಟು ಕಳಿಸಿದಾಗ ಅದನ್ನು ಕೂಡ ಹಾಕ್ಕೊಳ್ಳೋದಿಲ್ಲ. ಅಲ್ಲಿ ಸ್ವಲ್ಪ ಬೇಜಾರಿಂದ ಮಾತಾಡ್ತಾ ಇರ್ತಾಳೆ. ಈ ಕಡೆ ಮುರಳಿ ಮಿಶ್ರ ಅವರು ಮನೆಗೆ ಬಂದು ಕೇಳ್ತಾರೆ 15 ಲಕ್ಷದ ವಿಷಯವಾಗಿ. ಅಲ್ಲಿ ತಂದೆ ತಾಯಿ ಹಾಗೆ ಅವರ ಅಕ್ಕ ಎಲ್ಲರೂ ಕೂಡ ನಾಟಕ ಮಾಡಿಬಿಡ್ತಾರೆ. ಅವ್ರ ತಾಯಿಗೆ ಹುಷಾರಿಲ್ಲ ಅನ್ನೋ ಥರ ನಾಟಕ ಮಾಡಿ ನಾವು ಯಾವ ದುಡ್ಡು ತೊಗೊಂಡಿಲ್ಲ ಅನ್ನೋ ಥರ ಅಲ್ಲಿ ಇದು ಮಾಡ್ತಾರೆ. ಮತ್ತು ನೆಕ್ಸ್ಟು ಸ್ನೇಹ ಕಂಟಿ ಇಬ್ಬರು ಕೂಡ ಅಷ್ಟೇ. ಅಲ್ಲಿ ವಸು ಪ್ಲಾಸ್ಟರ್ ಹೋಗಿ ಕೊಟ್ಟಾಗ ಸ್ನೇಹ ಹಾಕ್ಕೊಳ್ಳೋದಿಲ್ಲ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಹೈಲೈಟ್ಸ್ ಆಗಿರುತ್ತೆ.